ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚಿಂತಾಮಣಿಯ ಜನ ಹೈರಾಣ ಆಗಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಟಮಾಚನಹಳ್ಳಿ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಎಲ್ಲ ಕಡೆಗಳಲ್ಲಿಯೂ ಕೂಡ ಆ ಊರಿನಲ್ಲಿ ಗಬ್ಬನಾರ್ತಾ ಇದೆ. ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗಿದೆ. ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗ್ರಾಮದಲ್ಲಿ ಇದೊಂದು ಘೋರ ದುರಂತ. ಒಂದು ಕಡೆ ಗ್ರಾಮದ ತುಂಬ ಚರಂಡಿಗಳು ತುಂಬಿ ತುಳುಕ್ತಾ ಇದ್ದಾವಂತೆ. ಜನ ಎಲ್ಲಿಗೆ ಹೋಗಬೇಕು ಅನ್ನೋದೇ ಪ್ರಶ್ನೆ. ಇಲ್ಲಿ ಚರಂಡಿಗಳು ತುಂಬಿಕೊಂಡು ಜನ ಗಬ್ಬು ವಾಸನೆಯಲ್ಲೇ ಬದುಕಬೇಕಾಗಿದೆ. ಚರಂಡಿಗಳಿಂದ ದುರ್ವಾಸನೆ ಹೊರಹೊಮ್ಮತಾ ಇದೆ. ಆದರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ತಮಗೇನು ಮೂಗಿಗೆ ಬಡಿತಾನೇ ಇಲ್ವೇನೋ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ. ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟಮಾಚನಹಳ್ಳಿ ಗ್ರಾಮ ಚರಂಡಿಗಳಿಂದ ಗ್ರಾಮಸ್ಥರಲ್ಲಿ ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ. ನೋಡಿ, ಸ್ವಚ್ಛ ಭಾರತ ಯೋಜನೆ, ಸೊ ಹಳ್ಳಿಗಳಿಗೂ ಕೂಡ ಈ ಯೋಜನೆಯ ಅನುದಾನ ಫಲ ಬಿಡುಗಡೆ ಆಗುತ್ತೆ. ಆದರೆ ಈ ಅನುದಾನ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಸ್ವಚ್ಛ ಭಾರತ ಸ್ವಚ್ಛ ಗ್ರಾಮ ಅಂತ ಹೇಳ್ತಾರೆ, ಗ್ರಾಮ ಸುವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೂಡ ಇದೆ, ಏನು ಅಭಿವೃದ್ಧಿ ಮಾಡಿದೆ ಅನ್ನೋದು ಇವರೇ ಉತ್ತರ ಹೇಳಬೇಕು. ಅದಕ್ಕೆ ಪಂಚಾಯಿತಿಗೆ ದೂರು ಕೊಟ್ಟರು, ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನೋಡಿ, ಹಣ ಬಿಡುಗಡೆಯಾದರೂ ಕೋಟಿ ಕೋಟಿ ಕಟ್ಟಲೆ ಹಣ ಬಿಡುಗಡೆಯಾದರೂ ಯಾವುದೇ ಕಾಮಗಾರಿಗಳಾಗಿಲ್ಲ. ನೋಡ್ತಾ ಇದ್ರಿ ಆ ಊರಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ಒಂದು ಸಾರಿ ನೋಡಿ. ಅಮೋಘ್ ಟಿವಿಯ ಎಕ್ಸ್ಕ್ಲೂಸಿವ್ ಐತಿ. ಈಗಾಗಲೇ ಆಡಳಿತಕ್ಕೆ ಬಂದು ಹೊಸದಾಗಿ 8 ತಿಂಗಳು ಕಳೆದು ಹೋಗಿದ್ದಾವೆ. ಏನು ಮಾಡ್ತಾ ಇದ್ದಾರೆ ಇಲ್ಲಿನ ಸದಸ್ಯರುಗಳು, ಏನು ಮಾಡ್ತಾ ಇದ್ದಾರೆ ಇಲ್ಲಿನ ಪಿ ಡಿ ಒ? ಬಂದಂತಹ ದುಡ್ಡೆಲ್ಲ ಏನಾಯಿತು, ಅಲ್ಲೇ ಇಟ್ಕೊಂಡಿದ್ದಾರಾ? ದುಡ್ಡು ಮಾತ್ರ ಹರಿತಾ ಇದೆ, ಆದರೆ ಚರಂಡಿಯಲ್ಲಿ ಇರೋವಂಥ ಕೊಳಚೆ ನೀರು ಹರಿದು ಹೋಗ್ತಾ ಇಲ್ಲ. ಜನ, ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು ಎಲ್ಲರೂ ಸಾಂಕ್ರಾಮಿಕ ರೋಗದ ಭಯದಿಂದ ಬಳಲ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿಗೆ ಯಾವುದೇ ರೀತಿಯಾದಂಥ ಒಂದು ಸಮರ್ಪಕ ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಸ್ವಚ್ಛ ಭಾರತ ಯೋಜನೆಯನ್ನು ನುಂಗಿ ನೀರು ಕುಡಿದಿದ್ದಾರೆ, ಚರಂಡಿ ನೀರು ಮಾತ್ರ ಹಾಗೆ ಬಿಟ್ಟಿದ್ದಾರೆ. ಹಣ ನುಂಗಿದ್ದಾರೆ, ಚರಂಡಿ ನೀರನ್ನು ಹಾಗೆ ಬಿಟ್ಟಿದ್ದಾರೆ. ಇದು ಅಧಿಕಾರಿಗಳು ಮಾಡಿರುವಂಥ ಘನಂದಾರಿ ಕೆಲಸ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಈ ಊರುಗಳನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲಿ ನೋಡಿದ್ರು, ಯಾವ ಏರಿಯಾ ನೋಡಿ, ಊರಲ್ಲಿ ಯಾವ ರಸ್ತೆ ನೋಡಿ, ಒಂದು ಸಮರ್ಪಕವಾದಂಥ ರಸ್ತೆ ಇಲ್ಲ. ಎಲ್ಲ ರಸ್ತೆಯಲ್ಲಿ, ಎಲ್ಲ ಊರುಗಳಲ್ಲಿ ಸಿಸಿ ರಸ್ತೆಯನ್ನು ಹಾಕ್ಸಿದ್ದೀವಿ ನಾವು ಅಂತ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತಾರೆ. ಇಲ್ಲಿ ನೋಡಿ ಈ ರಸ್ತೆಗಳಿರೋದು, ಎಲ್ಲ ಗಿಡ ಕುರುಚಲಿಗೆ ಬೆಳ್ಕೊಂಡು ಎಲ್ಲ ಹೇಗೆ ಹಬ್ಕೊಂಡು ಕೂತಿದೆ ಅಂತ ಗಮನಿಸಬಹುದು. ಯಾವ ಮನುಷ್ಯರು ತಾನೇ ಈ ಊರಿನಲ್ಲಿ ಬದುಕೋಕ್ಕಾಗತ್ತೆ? ಕಟ್ಮಾಚಿನಲ್ಲಿ ನೀರು ಒಳಕ್ಕೆ ಹೋಗ್ತಾ ಇಲ್ಲ. ನಮ್ಮದು ಊರಲ್ಲೇ ಇದೆ ಎಲ್ಲನೂ, ಸಿರಿಂಡಿಯಲ್ಲಿ ಎಲ್ಲನೂ ಸಿರಿಂಡಿದು. ನಮಗೆ ಎಲ್ಲ ನೀನು ತೊಂದರೆ ಆಗ್ತದೆ ಸಿರಿಂಡಿದು. ಮತ್ತು ಪಿಡಿಒ ಏನು ಹೇಳ್ತಾರೆ? ಪಿಡಿಒ ನಮ್ಗೆ ಗೊತ್ತಿಲ್ಲ, ಅವರು ಹೇಳ್ತಾರೆ, ಅವರು ನೋಡೋಣ ಅಂತ ಹೇಳ್ತಾವ್ರೆ. ಇಲ್ಲ ಮಾಡಿ, ನಿಮ್ಗೆ ಮಾಡ್ತೀರಿ ಮಾಡ್ತೀರಿ ಅಂದರೆ ಪಿಡಿಒ ಬರ್ತಾರೆ ನೋಡೋಣ. ನಂಬರ್ ಹೇಳ್ದಾರೆ ನೋಡೋಣ ಅಂತ ಏನೋ ಮಾತಾಡ್ತೀವಿ ಅಂತ ಹೇಳ್ತಾವ್ರೆ. ಅದಕ್ಕಿಂತ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾವ್ರೆ. ಅವರು ಮಾಡಬೇಕಲ್ಲ ಪಂಚಾಯತಿಂದ ಮಾಡ್ತಾರೆ ಸರ್, ಅವರು ಮಾಡ್ತಾ ಇಲ್ಲ. ಮಾಡಂದ್ರೆ ಒಂದು ವರ್ಷ ಆಯಿತು, ಎಸ್ ಕೇಳಿಸ್ಕೊಂಡ್ರಿ. ಅಲ್ಲಿನ ಗ್ರಾಮಸ್ಥರು ಮಾತನಾಡಿದ್ದು, ಸ್ವಚ್ಛ ಭಾರತ ಯೋಜನೆ ಇಲ್ಲಿಗೆ ಶೂನ್ಯ. ಇಲ್ಲಿಗೆ ಸ್ವಚ್ಛ ಭಾರತ ಅಂದ್ರೇ ಗೊತ್ತಿಲ್ಲ ಅವರಿಗೆ, ಸ್ವಚ್ಛತೆ ಅಂದ್ರೇ ಗೊತ್ತಿಲ್ಲ.
ಇನ್ನು ಅದನ್ನ ಅದೊಂದು ಯೋಜನೆ ಇದೆ, ಅದರಿಂದ ಹಳ್ಳಿಗಳಿಗೆ ಅನುದಾನ ಬಿಡುಗಡೆ ಆಗುತ್ತೆ. ಗ್ರಾಮ ಪಂಚಾಯತಿಗೆ ಬೇರೆ ಬೇರೆ ಹಳ್ಳಿಗಳಿಗೆ ರಸ್ತೆ ಆಗಬಹುದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬಹುದು, ಮತ್ತು ಗ್ರಾಮ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅಂತ ಒಂದು ಯೋಜನೆ ಇದೆ. ಅದಕ್ಕೆ ಹಣ ಕೊಡ್ತಾರೆ, ಹಳ್ಳಿನೆಲ್ಲ ಕ್ಲೀನಾಗಿ ಇಟ್ಕೋಬೇಕು, ಚರಂಡಿ ವ್ಯವಸ್ಥೆ ಎಲ್ಲ ಸುವ್ಯವಸ್ಥಿತವಾಗಿರಬೇಕು, ಪ್ರತಿ ಮನೆಯಿಂದ ಹೊರಗಡೆ ಬರುವಂತಹ ಕೊಳಚೆ ನೀರು ಒಂದು ಕಡೆ ಸೇರಬೇಕು, ಆ ರೀತಿಯಾಗಿ ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ ಇವರಿಗೆ. ಪಾಪ ಇಲ್ಲಿ ಮುನಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ರಮೇಶ್ ಅಂತ. ನಮಸ್ಕಾರ. ನಮಸ್ಕಾರ ಸರ್. ಏನಾಗಿದೆ ಈ ಒಂದು ಊರುಗಳಲ್ಲಿ, ಕಟಮಾಚನಹಳ್ಳಿ ಮುನಗನಹಳ್ಳಿ ಈ ವ್ಯಾಪ್ತಿಗೆ ಬರುತ್ತಲ್ಲ, ನಿಮ್ಮದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ? ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕಟಮಾಚನಹಳ್ಳಿ ನಮಗೆ ಬರೋದು. ಹಾ, ನಾವು ಮೂರ್ನಾಲ್ಕು ಪ್ರತಿ ಹೋಗಿ ಪಿಡೋ ಮೇಡಮ್, ನಾವೆಲ್ಲಂದ್ರೂ ಅಲ್ಲಿ ಮಾಡಿದೀವಿ. ಹ್ಮ್. ಜಾಗ ಇಲ್ಲ ಹೋಗಕ್ಕೆ, ಸರ್ಕಾರಿ ಜಾಗ ಇಲ್ಲ, ಸ್ವಂತ ಜಾಗ ಇದೆ. ಹ್ಮ್. ಆ ಸ್ವಂತ ಜಾಗದಲ್ಲಿ ಬಿಡ್ತಾ ಇಲ್ಲ. ಅದಕ್ಕೇನು ಏರ್ಪಾಟ್ ಮಾಡಿದೀವಿ, ಮಾತಾಡ್ತಾ ಇದೀವಿ. ಅಲ್ಲ, ಊರ್ನಲ್ಲಿ ಪಂಚಾಯತಿ ಜಾಗನೇ ಇಲ್ವಾ? ರಸ್ತೆಗಳೆಲ್ಲ ಪಂಚಾಯತಿಗೆ ಸೇರಿರುವಂತದ್ದು ಸರ್. ಅಲ್ಲಿ ಒಂದು ಡ್ರೈನೇಜ್ ವ್ಯವಸ್ಥೆ ಮಾಡಬಹುದಲ್ಲ ಸರ್? ನೀ ಏನ್ ಸರ್ ಹೀಗೆ ಹೇಳ್ತೀರಿ? ಇಲ್ಲ ಇಲ್ಲ ಸರ್, ಕೆಳಗಡೆ ಇಲ್ಲ ಸರ್, ಕೆಳಗಡೆ ಹೋಗೋಕ್ಕೆ ದಾರಿ ಇಲ್ಲ. ಹಾ, ಎಲ್ಲ ಸ್ವಂತ ಜಾಗದಲ್ಲಿ ಇರೋದು, ಅದಕ್ಕೆ ಅವ್ರನ್ನ ಬೇಡ್ಕೊಂತ ಇದ್ರು ಬಂದ ತಕ್ಷಣ ಮಾಡ್ಕೊಡ್ತೀವಿ ಸರ್. ಎಷ್ಟು ದಿನದಿಂದ ಹಿಂಗೆ ಇದೆ ಈ ಊರ್ ಹಂಗಂದ್ರೆ? ಇದು ಸ್ವಾತಂತ್ರ್ಯ ಬಂದಾಗಿಂದ ಹಿಂಗೆ ಇದೆಯಾ ಅಂತ ಸರ್? ನಾವು ಇವಾಗ ಜಸ್ಟ್ ಒಂದು ವರ್ಷದಿಂದ ಅಧ್ಯಕ್ಷರು, ಮುಂದೆ ಎಷ್ಟು ದಿನ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಇವಾಗ ನಮ್ಗೆ ಅಲ್ಲ, ನೀವು ಅದೇ ಗ್ರಾಮದವರಲ್ವೇ, ಸುತ್ತಮುತ್ತ ಗ್ರಾಮದವರೇ ಅಲ್ವಾ ನೀವು? ಮತ್ತ ಆ ವ್ಯವಸ್ಥೆ ಹಿಂಗೆ ಇದೆಯಾ? ನೀವ್ ಚಿಕ್ಕವ್ರ ಇದ್ದಾಗಲಿಂದ ಹಂಗೆ ಇದೆಯಾ ಇದು ಸರ್? ನಾವು ಮುಂಚೆ ಬಂದಾಗಿಂದ ಹಂಗೆ ಇದೆ ಸರ್. ಓಕೆ, ಈ ಮುಂದೆ ವ್ಯವಸ್ಥೆ ಹೆಂಗೆ ಅಂತ ಸರ್? ಮುಂದೆ ಮಾಡ್ಕೊಡ್ತೀವಿ ಸರ್, ಯಾರನ್ನ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮಾಡ್ಕೊಡ್ತೀವಿ. ಹ್ಮ್. ಅಂತ ಹೇಳ್ತಾ ಇದೆ ಸರ್. ಅಲ್ಲ, ಊರ್ನಲ್ಲಿ ಯಾರು ಜಾಗ ಕೊಡೋದಿಲ್ವಾ ಇದು ಹರಿದೋಗೋದಕ್ಕೆ ಅಥವಾ ಅಲ್ಲಿ? ಯಾರು ಕೊಡ್ತಾ ಇಲ್ಲ, ಇವಾಗ ಯಾವ್ದೋ ಮಾತಾಡ್ತಿದೀವಿ, ಮಾತಾಡ್ಬಿಟ್ಟು ಮಾಡ್ಕೊಡ್ತೀವಿ ಸರ್ ಮುಂದೆ. ಎಷ್ಟು ಅನುದಾನ ಬಂದಿದೆ ಸರ್ ಸ್ವಚ್ಛ ಭಾರತ್ ಯೋಜನೆದು? ಸರ್, ಸ್ವಚ್ಛ ಭಾರತ್ ಯೋಜನೆ ಅದು ಬಂದಿದೆ ಸರ್, ಅದಕ್ಕೆ ಅಮೌಂಟ್ ಒಂದು 3 ಲಕ್ಷ ಅಂತ ಹಾಕಿದ್ರು, ಅದಾಗ್ತಾ ಇಲ್ಲ. ಹ್ಮ್. ಅದು ಜಾಸ್ತಿ ಅಮೌಂಟ್ ಬೇಕು ಓದುವ. ರಮೇಶ್ ಅವರೇ, ನಿಮ್ಗೆ ಗೊತ್ತಿದೆಯಾ ಆ ಅನುದಾನ ಬಳಸ್ಕೊಳ್ಳದೇ ಇದ್ರೆ ವಾಪಸ್ ಹೊರಟೋಗುತ್ತೆ ಅದು? ಇಲ್ಲ ಸರ್, ಬಳಸ್ಕೊಂತೀವಿ ಸರ್. ಅಲ್ಲ, ಅನುದಾನ ಬಳಸದೇ ಇದ್ರೆ, ಸದ್ಬಳಕೆ ಆಗದೆ ಇದ್ರೆ, ಬಳಸ್ಕೊಳ್ಳದೇ ಇದ್ರೆ ಅಂದ್ರೆ ಬೇರೆ ತರ ಅಲ್ಲ, ಅದನ್ನ ಸದ್ಬಳಕೆ ಮಾಡದೇ ಇದ್ರೆ ಅದನ್ನ ವಾಪಸ್ ತೆಗೆದುಕೊಂಡ್ಬಿಡ್ತಾರೆ, ಗೊತ್ತಿದೆಯಾ? ಗೊತ್ತಿದೆ ಸರ್, ಗೊತ್ತಿದೆ, ಮಾಡ್ತಾ ಇದೀವಿ, ಅಮೌಂಟ್ ಜಾಸ್ತಿ ಒಂದು ಏನ್ ಪ್ಲಾನ್ ಮಾಡಿದಿರಿ? ಓಕೆ ಆಯ್ತು, ಈಗ ವ್ಯವಸ್ಥೆಗೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸರ್, ಇವಾಗ ಪ್ಲಾನ್ ಮಾಡ್ಕೊಂಡಿದೀವಿ, ಒಂದು ನಾವು ಯಾರನ್ನೂ ರಿಕ್ವೆಸ್ಟ್ ಕೇಳ್ತಾ ಇದೀವಿ ಜಾಗ ಬಿಡಕ್ಕೆ, ಬಿಟ್ಟಷ್ಟೇ ಮಾಡ್ಕೊಡ್ತೀವಿ. ಏ ಅಲ್ಲ, ಪ್ಲಾನ್ ಅಂತಂದ್ರೆ ಚರಂಡಿ ವ್ಯವಸ್ಥೆನ ಹೆಂಗ್ ರೆಡಿ ಮಾಡಿಸ್ಬೇಕು, ರಸ್ತೆನ ಹೆಂಗ್ ರೆಡಿ ಮಾಡಿಸ್ಬೇಕು, ಇದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದೀರಿ ಅಂತ? ಯೂಜುರಿ ಈಗ ಕಾಲುವೆನೆ ಮಾಡ್ಬೇಕಲ್ಲ, ಮೇಲ್ಗಡೆ ಮಾಡಕ್ಕೆ ಯಾರು ಕೊಡ್ತಾ ಇಲ್ಲ. ಹ್ಮ್ ಹ್ಮ್ ಹ್ಮ್. ಅದನ್ನೇ ಆಗ್ಲೇ ಕೇಳಿದ್ದು, ಯಾರು ಕೊಡ್ತಾ ಇಲ್ಲ ಜನ ಅಲ್ಲಿ, ಯಾರು ಕೊಡದೇ ಇದ್ರೆ ಯುಜಿಡಿ ವ್ಯವಸ್ಥೆ ಮಾಡೋದಕ್ಕೆ ಪಂಚಾಯತಿ ಜಾಗನೇ ಇರುತ್ತೆ, ರಸ್ತೆ ಕೂಡ ಪಂಚಾಯತಿ ಜಾಗನೇ ಸರ್. ಆ ಕಡೆ ಇದು ಕೆಳಗಡೆ ಅವರು ಕೆಳಗಡೆ ಯಾವುದು ಸರ್ಕಾರಿ ಜಾಗ ಇಲ್ಲ ಸರ್, ಸ್ವಂತ ಜಾಗದಲ್ಲಿ ರೋಡ್ ಬಿಟ್ಕೊಂಡಿರೋದು, ಅದರಲ್ಲಿ ಕೆಲಸ ಇದೀವಿ ನಾವು. ನೋಡಿ, ಮಾತುಕತೆ ಮುಖಾಂತರ ಮಾತನಾಡಿದ್ರೆ ಬಗೆಹರಿಸ್ಕೊಂಡ್ರೆ ಊರಿನ ಸಮಸ್ಯೆ ಬಗೆಹರಿದೇ ಇರೋ ಅಂತ ವಿಚಾರ ಏನಲ್ಲ ಬಗೆಹರಿಸ್ತೀವಿ ಸರ್ ಅಲ್ವಾ? ನಿಮ್ಮ ಪಂಚಾಯತಿ ಸದಸ್ಯರುಗಳು ಕೂಡ ಆ ಹಳ್ಳಿನವರು ಇರ್ತಾರೆ? ಇಲ್ಲ ಸರ್, ಮಾಡ್ಕೊಡ್ತೀವಿ. ಯಾವ ಎಷ್ಟು ದಿನ ಬೇಕು ಸರ್ ಈಗ? ಎಷ್ಟು ದಿನ ಬೇಕಾ ಅಂದಾಜು ಎಷ್ಟು ದಿನ ಬೇಕಾಗುತ್ತೆ? ಎಷ್ಟು ದಿನ ಎಲ್ಲ ಸರ್, ಇವಾಗ ರಿಸೆಟ್ ಮಾಡ್ಕೊಂಡ್ರಿ, ಅಲ್ಲಿ ಸದಸ್ಯರು ಕುತ್ಕೊಂಡು ಊರವರೆಲ್ಲ ಕುಸ್ಕೊಂಡು ಕರ್ಸ್ಕೊಂಡು ಬಗ್ಗೆ ಹಚ್ಚಿರ್ ಸರ್. ಸರ್, ಈಗ ನೋಡಿ, ಅಲ್ಲಿನ ಸಮಸ್ಯೆ ಹೆಂಗಿದೆ ಅಂತಂದ್ರೆ, ರಮೇಶ್ ಅವರೇ, ನೀವ್ ಒಂದ್ಸತಿ ಹೋಗ್ ಬನ್ನಿ ಆ ಊರ್ಗೆ. ಸರ್, ಹೋಗಿದ್ದೆ ಸರ್. ನಾನು ನೋಡಿದಿರಲ್ವಾ, ನೀವು ಹೋಗಿದ್ದೀರಾ, ನೋಡಿದಿರಾ ಕಣ್ಣಾರೆ ಹೆಂಗಿದೆ ಅಂತ? ಸಾಂಕ್ರಾಮಿಕ ರೋಗ ರುಜಿನಗಳು ಏನಾದ್ರೂ ಬರುವಂತದಾದ್ರೆ ಅಲ್ಲಿನ ಮಕ್ಕಳು ಗರ್ಭಿಣಿಯರು ವಯಸ್ಸಾದವ್ರಿಗೆ ಯಾರಾಗ್ತಾರೆ? ಓಕೆ, ಯಾವಾಗ ಬಗೆಹರಿಸ್ತೀರಾ ನಾವು ಕೂಡ ಕಾದ್ ನೋಡ್ತೀವಿ. ಥ್ಯಾಂಕ್ ಯು. ಎಸ್, ಅವ್ರು ಹೋಗಿದ್ದಾರೆ, ನೋಡಿದ್ದಾರೆ ರಮೇಶ್ ಅವರು. ಊರಿನಲ್ಲಿ ಯಾರು ಒಪ್ತಾ ಇಲ್ಲ ಅಂತ, ಯಾರು ಊರಿನಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡೋದಕ್ಕೆ ಒಪ್ಪೋದಿಲ್ಲ? ಇದೇನು ಊರ ಅಲ್ವಾ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಅಂದರೆ ಮಾಡೋ ಇಚ್ಛಾಶಕ್ತಿ ಇದ್ರೆ ಎಲ್ಲವೂ ಕೂಡ ಮಾಡಬಹುದು. ಏನು ಇದೇನು ಬೇರೆ ದೇಶದಲ್ಲಿದೆಯಾ? ಹೋಗಲಿ, ಅವ್ರಿಗೆ ತಾನೇ, ಅದೇ ಹಳ್ಳಿಯವ್ರಿಗೆ ತಾನೇ ಅನುಕೂಲ ಮಾಡ್ಕೊಡೋಕೆ ಹೋಗ್ತಾ ಇರೋದು. ಮನೆ ಪಕ್ಕ ಇರುವಂಥ ಚರಂಡಿ, ಮನೆಯಲ್ಲಿ ಕೊಳಚೆ ನೀರನ್ನು ಇಟ್ಕೊಳಕ್ಕಾಗ್ದೇ ಹರಿದೋಗುವಂಥ ಚರಂಡಿಗೆ ಯಾರು ವ್ಯವಸ್ಥೆ ಮಾಡ್ಕೊಡೋದಿಲ್ಲ? ಊರಿನವ್ರು ಒಂದು ವೇಳೆ ಹಾಗೇನಾದರೂ ಮಾಡಿದರೆ ಅದು ನಿಮ್ಮ ತಪ್ಪು. ನೀವೆಲ್ಲರೂ ಒಟ್ಟಾಗಿ ಊರನ್ನ ಉದ್ಧಾರ ಮಾಡ್ತೀರಾ ಅಂತಂದರೆ ಅಟ್ಲೀಸ್ಟ್ ಇದನ್ನಾದರೂ ಮಾಡಿ. ಒಂದು ಚರಂಡಿ ವ್ಯವಸ್ಥೆ ಇಲ್ಲದೆ ನೀವು ಕಾಡು ಜನದ ಹಾಗೆ ಬದುಕ್ತಾ ಇದ್ದೀರಿ. ಹಾಗಿದ್ರೆ ಗ್ರಾಮದಲ್ಲಿ ಹಣ ಇದೆ, ಪಂಚಾಯತಿ ಅಕೌಂಟಲ್ಲಿ ಯೋಜನೆಗೆ ಹಣ ಇದೆ, ಏನು ಮಾಡ್ತೀರಿ ಮತ್ತೆ? ಊರಿನವರು ಸಹಕಾರ ಕೊಡದೇ ಇದ್ದರೆ ಪಂಚಾಯತಿ ಅಧ್ಯಕ್ಷರು